ನಮ್ಮ ಮುದ್ದು ಮಕ್ಕಳೇ ಹಾಗೇನೇ ಪತ್ರಿಕೋದ್ಯಮ ವರದಿಗಾರರೇ ಮತ್ತು ಸಂಪಾದಕರೇ ಈ ಒಂದು ಕಾರ್ಯಕ್ರಮ ಮಾಡಲು ಮುಖ್ಯವಾದ ಉದ್ದೇಶ ಏನಂದ್ರೆ ಈ ಒಂದು ಭಾರತ ಸೇವಾ ದಳ ದಿನಾಂಕ 28/12/1923 ರಲ್ಲಿ ಒಂದು ಕಾರಾಗೃಹದಲ್ಲಿ ಪ್ರಾರಂಭ ಆಗಿರತಕ್ಕಂತ ಈ ಒಂದು ಸಂಸ್ಥೆ ಅಂದಿನ ಉದ್ದೇಶ ಸ್ವಾತಂತ್ರ್ಯವನ್ನು ನಾವು ಪಡೆದುಕೊಳ್ಳಬೇಕು ತನು ಮನು ಧನದಿಂದ ನಮ್ಮ ಪ್ರಾಣವನ್ನಾದರೂ ಕೊಟ್ಟು ನಮ್ಮ ರಕ್ತವನ್ನಾದರೂ ಕೊಟ್ಟು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಬೇಕೆಂಬ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಸಂಸ್ಥೆ ಕೆಲಸ ಮಾಡಿತು ಅದಾದ ಮೇಲೆ ಈ ಸಂಸ್ಥೆಯನ್ನು ಇಲ್ಲಿಗೆ ಕೈ ಬಿಡಬಾರದು ಅಂತ ಹೇಳಿ ಸರ್ಕಾರ ಒಂದು ಅಧಿವೇಶನವನ್ನು ಸೇರಿ ದಿನಾಂಕ 16/3/1950 ರಲ್ಲಿ ಈ ಸಂಸ್ಥೆಯ ಹಿಂದಿನ ಹೆಸರು ಹಿಂದೂಸ್ತಾನಿ ಸೇವಾದಳ ಅಂತ ಹೇಳಿ ಹಿಂದೂಸ್ತಾನಿ ಸೇವಾದಳ ಅದನ್ನು 16/3/1950 ರಲ್ಲಿ ಭಾರತ ಸೇವಾದಳ ಅಂತ ಹೇಳಿ ನಾಮಕರಣ ಮಾಡಿ ಈ ಸಂಸ್ಥೆಯನ್ನು ಶಿಕ್ಷಣ ಇಲಾಖೆಯ ಜೊತೆ ಜೊತೆಯಲ್ಲಿ ಕೆಲಸ ಮಾಡಲಿ ಅಂತ ಹೇಳಿ ಶಿಕ್ಷಣ ಇಲಾಖೆಗೆ ಮರ್ಜ್ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಸಮಾಜದಲ್ಲಿ ಮತ್ತು ನಾಗರಿಕರಲ್ಲಿ ಸ್ವಾತಂತ್ರ್ಯವನ್ನು ನಾವು ಹೇಗೆ ಉಳಿಸಿಕೊಳ್ಳಬೇಕು ಸ್ವಾತಂತ್ರ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಮತ್ತು ನಮ್ಮ ಅಭಿವೃದ್ಧಿ ನಮ್ಮ ಸಮಾಜದ ಅಭಿವೃದ್ಧಿ ನಮ್ಮ ಶಿಕ್ಷಣದ ಅಭಿವೃದ್ಧಿಯ ಬಗ್ಗೆ ಮುಖ್ಯವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀವಿ ಅದಲ್ಲದೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಮಹತ್ವಪೂರ್ಣವಾಗಿ ಉಳಿಸಿಕೊಳ್ಳಬೇಕು ಅಂತ ಹೇಳಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀವಿ ಇಷ್ಟು ಹೇಳಿ ನನಗೆ ಮಾತನಾಡಲು ಅವಕಾಶ ನೀಡಿದಕ್ಕೆ ಎಲ್ಲ ಅತಿಥಿಗಳಿಂದವರಿಗೂ ಮಕ್ಕಳಿಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ